ಇಟ್ಟಿದ್ದಾಳೆ ಹೋದಂದ್ರೆ ಲಕ್ಷ್ಮಿ ಲಕ್ಷ್ಮಿ ಪೇಪರ್ ಇಟ್ಟಿದ್ಯಮ್ಮ ತಂದೆ ರೀ ಸರಿ ಕೊಡು ತಂದೆ ಸರಿ ಕೊಡು ಕಾಪಿ ಮಾಡ್ಕೊಂಡು ಆಯ್ತಾ ಸರಿ ರೀ ಸರಿ ಅಪ್ಪ ಈ ದಿನದ ವಿಷಯ ಏನಂತ ನೋಡೋಣ ರಾಜಕೀಯ ಓ ರಾಜಕೀಯ ಅಂತ ನಮ್ಗೆ ಬೇಡವೇ ಬೇಡಪ್ಪ ಯಾಕಂದ್ರೆ ಈ ರಾಜಕೀಯದವ್ರ ಮುಖ ದಿನಕ್ಕೊಂದೊಂಥರ ಬದಲಾಗ್ತಾ ಇರ್ತದೆ ಬೇರೆ ಏನಾದರೂ ಹೋಗೋಣ ಪಬ್ಜಿ ಆಡಲು ಬಿಡದ ತಂದೆಯೇ ಕೊಲೆ ಮಾಡಿದ ಮಗ ಅಯ್ಯಯ್ಯೋ ದೇವ್ರೇ ಎಂತ ಕಾಲ ಬಂತಪ್ಪ ಪಬ್ಜಿ ಆಡಕ್ ಬಿಡಲ್ಲ ಅಂತೇಳಿ ತಂದೆನೇ ಕೊಲೆ ಮಾಡ್ಬಿಟ್ಟನಲ್ಲ ಮಗ ಬೇಡಪ್ಪ ಬೇರೆ ಏನಾರು ಹೋಗೋಣ ಪಕ್ಕದ ಮನೆ ಪ್ರಿಯಕರನ ಜೊತೆ ಓಡಿ ಹೋದ ಹೆಂಡತಿ ಅಯ್ಯಯ್ಯೋ ದೇವ್ರೇ ಪಕ್ಕದ ಮನೆ ಹೆಂಡತಿ ಪ್ರಿಯಕರ ಜೊತೆ ಓಡಿ ಹೋಗಿದಳಪ್ಪ ಬೇಡಪ್ಪ ಇಂಥ ನ್ಯೂಸ್ ಎಲ್ಲ ನಮ್ಗೆ ಓದೋದೇ ಬೇಡ ತಲೆ ಕೆಟ್ಟೋಗುತ್ತೆ ಸರಿ ಕೂತ್ಕೊಂಡು ಆರಾಮಾಗಿ ಕಾಫಿ ಕೊಡೋಣ ಅಲ್ಲ ಕಾಫಿ ಹೇಳಿ ಎಷ್ಟೊತ್ತಾಯ್ತು ಇನ್ನೂ ಬರ್ಲಿಲ್ವಲ್ಲ ಕಾಫಿ ಮಾಡ್ತಾ ಇದ್ದೇಳ ಏನ್ ಮಾಡ್ತಾ ಇದ್ದೇಳೆ ಲಕ್ಷ್ಮಿ ಲಕ್ಷ್ಮಿ ಕಾಫಿ ತಗೊಂಡ್ ಬಾಮ ಸರಿ ತಟ್ಟೆ ಇರ್ಲಿಲ್ವಾ ಇಂತ ಅನ್ಕೊಂಡಿದ್ಯಲ್ಲ ಸರಿ ಹೋಗ ಹೋಗು ಸರಿ ನೀನ್ ಕುಡ್ದ ಸರಿ ಸರಿಯಪ್ಪ ಕಾಫಿ ಕುಡೋಣ ಆರಾಮಾಗಿ ಹೆಂಗೋ ಜೀವನ ಆರಾಮಾಗಿದೆ ಹೇಳಮ್ಮ ಹಾ ಸರಿಮ್ಮ ಹೋಗ್ಬಿಟ್ಟು ಬಂದ್ಬಿಡು ಸರಿ ಬೇಗ ಬಂದ್ಬಿಡು ಆಯ್ತಾ ಕರೆಕ್ಟ್ ಟೈಮ್ ಹೋಗಿ ಬಂದ್ಬಿಡು ಹಾ ಸರಿಮ್ಮ ಹೋಗಿದ್ ಹೋಗಿದ್ ಬಾ ನೋಡ್ರಿ ಎಂತ ಮಗಳು ಇಂತ ಮಗಳು ಲೋಕದಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ ಯಾಕಂದ್ರೆ ನನ್ ಮಗಳು ಕರೆಕ್ಟ್ ಟೈಮ್ ಹೋಗ್ತಾಳೆ ಕರೆಕ್ಟ್ ಟೈಮ್ ಬರ್ತಾಳೆ ಅಪ್ಪ ಒಳ್ಳೆ ಮಗಳು ಏನೋ ಕಾಲೇಜ್ ಹೋಗ್ತೆ ಕೆಲ್ಸಕ್ಕೆ ಹೋಗ್ತೆ ಸರಿ ಹೇಳು ಸರಿ ಸರಿ ಕೆಲ್ಸಕ್ಕೆ ಹೋಗಿ ಕರೆಕ್ಟ್ ಟೈಮ್ ಬಂದ್ಬಿಡಾಯ್ತಾ ಸರಿ ಹೋಗಿದ್ ಬಾ ಅಪ್ಪ ಎಂತ ಮಕ್ಕಳು ನನ್ನ ಹೆಂಡತಿ ನೋಡಿ ಒಳ್ಳೆ ಹೆಂಡತಿ ಒಳ್ಳೆ ನಯ ನಾಜುಕು ಏನು ವಿಧೇಯತೆ ಮಕ್ಕಳು ನೋಡಿ ನನ್ನ ಹೇಳದಂಗೆ ಕೇಳ್ಕೊಂಡಿರ್ತಾರೆ ಅಪ್ಪ ನನ್ನ ಕುಟುಂಬ ಹೆಂಗೋ ಚೆನ್ನಾಗಿದೆ ಸರಿ ಕೆಲಸ ಮಾಡೋಣ ಹೋಗಿ ಬೇಗ ಬುಕ್ಸ್ ಅಂತೂ ಓದಿ ಓದಿ ನನಗೆ ತಲೆ ನೋವೇ ಬಂದೋಯ್ತು ಸ್ವಲ್ಪ ಹೊತ್ತು ನಾನು ಸೀರಿಯಲ್ ನಾರ ನೋಡೋಣ ಅಪ್ಪ ಈ ಅಗ್ನಿ ಸಾಕ್ಷಿ ಸೀರಿಯಲ್ ನೋಡ್ರಿ ಅದ್ರಲ್ಲಿ ಯಾವಾಗ್ಲೂ ಅತ್ತೆ ಸೊಸೆ ಕಾಟ ಕೊಡದೇ ಆಗೋಯ್ತು ಯಾವಾಗ್ಲೂ ಹೊಳ್ತಾನೆ ಇರ್ತಾಳೆ ಅದ್ರಲ್ಲಿ ಸರಿ ಅದೆಲ್ಲ ಹೋಗ್ಲಿ ಅವ್ಳು ಒಳಗೊಂದ್ ಕಡೆ ಸೈಡ್ ಅಲ್ಲಿ ಇರ್ಲಿ ಅವ್ಳು ನೋಡ್ರಿ ಅವ್ಳ ಸ್ಯಾರಿ ನೋಡ್ರಿ ಅವ್ಳ ಮೇಕಪ್ ನೋಡ್ರಿ ಅಯ್ಯೋ ಅವ್ಳ ನೆಕ್ಲೆಸ್ ನೋಡ್ರಿ ಎಷ್ಟು ಸೂಟ್ ಆಗಿದೆ ಅಂತ ನಮಗೆ ಇಂಥವೆಲ್ಲ ಸಿಗದೇ ಇಲ್ಲ ಅವ್ರು ಎಲ್ಲಿ ತಗೊಂಡ್ ಬರ್ತಾರೆ ಅಂತ ನಮಗೆ ಗೊತ್ತೇ ಆಗಲ್ವಲ್ಲ ಸರಿ ಇರು ನನ್ನ ಗಂಡನ್ ಕೇಳಿ ನಾನು ಇದೇ ತರ ತರಿಸ್ಕೊಂಡು ನಾನು ಮೇಕಪ್ ಮಾಡ್ಕೋಬೇಕು ರೇ ರೇ ಬನ್ನಿ ಇಲ್ಲಿ ಏನ್ ಲಕ್ಷ್ಮಿ ಯಾವಾಗ್ಲೂ ಕರಿತಾ ಪಾಠ ನೀರ್ ಹಾಕೋ ಬಿಡಲ್ಲ ಅಂತ ಏನು ಅಲ್ಲಿ ನೋಡ್ರಿ ಅಗ್ನಿ ಸಾಕ್ಷಿ ಸೀರಿಯಲ್ ನೋಡ್ರಿ ಅವ್ಳ ಸ್ಯಾರಿ ನೋಡ್ರಿ ಅವ್ಳ ನೆಕ್ಲೆಸ್ ನೋಡ್ರಿ ಅವ್ಳ ಮೇಕಪ್ ನೋಡ್ರಿ ಎಷ್ಟು ಚೆನ್ನಾಗಿದೆ ನನಗೂ ಆತರ ಎಲ್ಲ ಸೆಟ್ ಬೇಕೇ ಬೇಕು ಕಣ್ರಿ ಅಲ್ಲ ಆ ಸೀರಿಯಲ್ ನೋಡಿ ಆ ಫಿಲಂ ನೋಡಿ ಅದೇ ತರ ಬೇಕು ಅಂತ ಹೇಳ್ತೀಯಲ್ಲ ನಿನ್ ತಲೆ ಇಲ್ವಾ ಬಟ್ಟೆ ಹಾಕೋದು ತಪ್ಪ ಡ್ರೆಸ್ ಮಾಡ್ಕೊಳ್ಳೋದು ತಪ್ಪ ಮೇಕಪ್ ಮಾಡೋದು ತಪ್ಪ ಎಲ್ಲ ಬೇಕು ತಾನೆ ಅಲ್ಲ ಅದೆಲ್ಲ ನಾನು ತಗೊಳಕ್ ಆಗಲ್ಲಮ್ಮ ನನ್ ಕೈ ಆಗಲ್ಲ ಅಷ್ಟು ದುಡ್ಡು ನನ್ನ ಹತ್ರ ಎಲ್ಲಿದೆ ನೀವು ಆಗಲ್ಲ ಅಂದ್ರೆ ನಮ್ ಮನೆ ಕೆಲಸ ಏನು ಮಾಡಲ್ಲ ಅಡುಗೆನು ಏನು ಮಾಡಲ್ಲ ನೀವು ಮಾಡ್ತಾ ಊಟ ಮಾಡಿ ಅಷ್ಟೇ ಅಯ್ಯೋ ದೇವ್ರಿ ಏನಪ್ಪ ಇವಳು ಹಿಂಗ್ ಮಾತಾಡ್ತಾಳೆ ಮೊದ್ಲು ನನ್ನ ಹೆಂಡತಿ ಕೂತ್ಕೊ ಅಂದ್ರೆ ಕೂತ್ಕೊಳ್ಳೋಳು ನಿಂತ್ಕೊ ಅಂದ್ರೆ ನಿಂತ್ಕೊಳ್ಳಲು ಈಗ ಆ ಸೀರಿಯಲ್ ಎಲ್ಲ ನೋಡಿ ಕೆಟ್ಟೋಗ್ಬಿಡ್ತಿದ್ದಾಳೆ ಏನಪ್ಪ ಮಾಡೋದು ದೇವ್ರಿ ನನ್ ಕುಟುಂಬ ಈಗ ಆಗ್ತಾ ಇದೆಯಲ್ಲ ಬಾರಿ ಟೈಮ್ ಆಗುತ್ತೆ ಬೇಗ ಕಾಲೇಜ್ ಹೋಗೋಣ ಕಾಲೇಜು ಬೇಡ ಏನು ಬೇಡ ಬಾ ಒಂದು ಬೃಹತ್ ಎಷ್ಟು ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಬರೋಣ ಏ ಮೂವಿಗ ನಾನ ಬೇಡ ಕಣೆ ನಮ್ಮ ಅಪ್ಪ ಗೊತ್ತಾದ್ರೆ ಬೈತಾರೆ ನನ್ನ ಅಯ್ಯೋ ನಿಮ್ಮ ಅಪ್ಪ ಏನಾದ್ರು ಬಂದೆ ನೋಡ್ತಾರ ನೋಡಿದ್ರೆ ಹೋಗಿ ನೋಡ್ಕೊಂಡು ಬರೋಣ ಅಯ್ಯೋ ಏನ್ ಮಾಡ್ಲಿ ಇವಾಗ ಸರಿ ಗೊತ್ತಾಗತ್ತೆ ಮನೇಲಿ ಅಯ್ಯೋ ಏನಪ್ಪ ಅಂದ್ರೆ ಮ್ಯಾನೇಜ್ ಮಾಡಿದ್ರೆ ಆಯ್ತು ಇವಾಗ ಏನ್ ಬರ್ತೀಯಲ್ಲ ನೀನು ಸರಿ ಆಯ್ತು ಬಾ ಹೋಗೋಣ ಸರಿ ಬಾ ಹೌದು ಕಣೆ ಎಂಟ್ರಿ ನೋಡು ಎಷ್ಟ್ ಚೆನ್ನಾಗಿದೆ ಬಾ ಎಷ್ಟ್ ಚೆನ್ನಾಗಿದೆ ಅಲ್ಲ ಹೌದು ಸರಿ ಮೂವಿ ಮುಗೀತು ಬಾ ಹೋಗೋಣ ಮನೆಗೆ ಲೇಟ್ ಆಗುತ್ತೆ ಸರಿ ಬಾಯ್ ನಿಮ್ಮನೆ ಹಾ ಓಕೆ ಬಾಯ್ ಬಾಯ್
ಅಲ್ಲ ನನ್ ಮಗಳು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಎಷ್ಟೊತ್ತು ಬಂದ್ಬಿಡ್ತಾ ಇದ್ಲು ಕಾಲೇಜಿಂದ, ಇನ್ನು ಏನ್ ಮಾಡ್ತಾ ಇದ್ದಾಳೆ? ಅಪ್ಪ ಅಪ್ಪ ನಾನು ಬಂದ್ಬಿಟ್ಟೆ. ಓ ಲಾವಣ್ಯ, ಏನಮ್ಮ ಇಷ್ಟೊತ್ತಾಯ್ತು, ಯಾಕೆ ಲೇಟ್ ಆಗಿ ಬಂದೆ? ಕಾಲೇಜಲ್ಲಿ ಲೇಟ್ ಆಯ್ತು ಅಪ್ಪ. ಏನು ಇಷ್ಟೊತ್ತವರು ಕಾಲೇಜ್ ಇದ್ದ? ಸುಳ್ಳು ಹೇಳ್ತಾ ಇದೀಯ ನೀನು. ಇಲ್ಲ ಅಪ್ಪ, ಫ್ರೆಂಡ್ ಜೊತೆ ಮೂವಿಗೆ ಹೋಗಿದ್ದೆ. ಏನು ಮೂವಿಗೆ ಹೋಗಿದ್ದ? ಅಲ್ಲಮ್ಮ ಈ ಟೈಮಲ್ಲಿ ಮೂವಿ ನೋಡ್ತೀಯಾ? ಈ ಟೈಮಲ್ಲಿ ಚೆನ್ನಾಗಿ ಹೋಗ್ಕೋಬೇಕು ತಾನೆ, ಎಕ್ಸಾಮ್ ಇರೋ ಟೈಮಲ್ಲಿ ಮೂವಿಗೆಲ್ಲ ಹೋಗ್ತಿಲ್ಲ, ಏನ್ ಹೇಳೋದ್ ನಿನಗೆ? ಅಪ್ಪ ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾರೆ, ನಾನು ಹೋದ್ರೆ ಏನ್ ತಪ್ಪಲ್ಲ, ನನಗೆ ಚಿಕ್ಕ ಹುಡುಗಿ ಅಲ್ಲ, ನಾನು ದೊಡ್ಡವಳ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನನಗೂ ಗೊತ್ತಾಗುತ್ತೆ, ನಾನು ಇಷ್ಟ ಬಂದ್ರೆ ನಾನು ಮಾಡ್ತೀನಿ ಅಷ್ಟೇ. ಅಯ್ಯೋ ದೇವ್ರಿ, ಏನಪ್ಪ ನನ್ ಮಗಳು ಹಿಂಗ ಆಗ್ಬಿಟ್ಲು, ಊರಲ್ಲಿ ಇಂಥ ಮಗಳು ಎಲ್ಲೂ ಇಲ್ಲ ಅನ್ಕೊಂಡಿದ್ದೆ, ಇವಾಗ ನೋಡು ನನಗೆ ಎದುರಾಗಿ ಮಾತಾಡ್ತಾಳೆ, ಏನಪ್ಪ ಮಾಡೋದು, ನನ್ನ ಮನೆ ಹಿಂಗಾಗ್ತಾ ಇದ್ದಪ್ಪ ಹೋಯ್ತವಾಯ್ತಾ? ಛೇ, ಹಾಯ್ ಬ್ರೋ. ಹಾಯ್ ಅಭಿ. ಏನ್ ಬ್ರೋ ಆಫೀಸ್ ಹೋಗ್ತೀರಾ ಮನೆಗೆ ಬರ್ತೀರಾ ಬ್ರೋ? ಎಲ್ಲಿ ಬ್ರೋ ನೀವು? ಆಫೀಸ್ ಹೋಗ್ತೀನಿ ಮನೆಗೆ ಬರ್ತೀನಿ. ಇದೇನ್ ಮಾಡ್ಬೇಕು ಬ್ರೋ? ಲೈಫ್ ಇಸ್ ವೆರಿ ಶಾರ್ಟ್ ಬ್ರೋ, ತಿನ್ಬೇಕು ಕುಡಿಬೇಕು ಚೆನ್ನಾಗಿರ್ಬೇಕು ಬ್ರೋ. ಲೈಫ್ ಇಸ್ ವೆರಿ ಶಾರ್ಟ್, ಸರಿ ತಿನ್ಬೇಕು ಕುಡಿಬೇಕು ಚೆನ್ನಾಗಿರ್ಬೇಕು. ಏನೋ ಒಂದು ಅರ್ಥ ಇದೆ ಅಭಿ. ಆಯ್ತು ಬ್ರೋ, ಸಾಯಂಕಾಲ ಫೋನ್ ಮಾಡ್ತೀನಿ. ಸಾಯಂಕಾಲ ಸಾಯಂಕಾಲ ಫೋನ್ ಮಾಡ್ತೀನಿ ನಂಬುಡಿ ಬ್ರೋ. ಸಾಯಂಕಾಲ ಹಲೋ 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 ಬ್ರೋ, ಬನ್ನಿ ಬ್ರೋ. ಬ್ರೋ ಅಭಿ. ಏನ ಅಭಿ? ಏನ್ ಬ್ರೋ ಬನ್ನಿ ಬ್ರೋ. ಅಲ್ಲ ನನ್ ಕಿರಣ ಏನು ಇಷ್ಟೊತ್ತಾರು ಬರ್ಲಿಲ್ವಲ್ಲ, ಯಾವಾಗ್ಲೋ ಕೆಲಸ ಮುಗಿಸ್ಕೊಂಡು ಇಷ್ಟೊತ್ತು ಬಂದ್ಬಿಡ, ನಿನ್ನ ಬಂದಿಲ್ವಲ್ಲ, ಏನಾಯ್ತು ಕಿರಣನ? ಕಿರಣ ಏನೋ ಕುಡ್ದಿದ್ಯಾನಾ? ಅಯ್ಯೋ ದೇವ್ರೇ, ಏನಪ್ಪ ನನ್ ಮಗ ಇಂಥ ಮಗ ಊರಲ್ಲಿ ಎಲ್ಲಿ ಹುಡುಕಿದ್ರು ಸಿಕ್ಕಲ್ಲ ಅನ್ಕೊಂಡಿದ್ದೆ, ಇವಾಗ ಹುಡ್ಕೊಂಡು ಬಂದಿದ್ದಲ್ಲಪ್ಪ, ಏನಪ್ಪ ಮಾಡೋದು? ನಾನ್ ಹೆಂಡತಿ ನೋಡಿದ್ರೆ ನಯ ನಾಜಕು ಅಂತಿದೆ, ಏನು ವಿಧೇಯತೆ ಅಂತಿದೆ. ನನ್ ಮಗಳು ನೋಡ್ರೆ ಕರೆಕ್ಟ್ ಟೈಮಿಗೆ ಹೋಗಿ ಕಾಲೇಜ್ ಹೋಗಿ ಕಾಲೇಜ್ ಬರ್ತಾಳೆ ಅನ್ಕೊ, ಮನೆ ಬರ್ತಾಳೆ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಮಗ ನೋಡ್ರಿ ಕುಡ್ಕೊಂಡು ಬಂದಿನಿ, ಏನಪ್ಪ ಮಾಡೋದು? ಅಯ್ಯೋ ಏನ್ ಆಶೀರ್ವಾದ ಮಾಡೋದು, ಹೋಗ ಸ್ಥಿತಿಯಲ್ಲಿ ಆಯ್ತದ? ನಮ್ ಕುಟುಂಬ ಎಷ್ಟು ಚೆನ್ನಾಗಿತ್ತು, ನನ್ ಹೆಂಡತಿ ಕೂತ್ಕೊಂಡ್ರೆ ಕೂತ್ಕೊಳ್ಳೋಳು, ನಿಂತ್ಕೊಂಡ್ರೆ ನಿಂತ್ಕೊಳ್ಳೋಳು, ಇವಾಗ ನನ್ಗೆ ಎದುರಾಗಿ ಮಾತಾಡ್ತಾಳೆ, ಏನ್ ಮಾಡೋದು? ನನ್ ಕುಟುಂಬದ ಜೊತೆ ಕಾಲೇಜ್ ಹತ್ರ ತಿರ್ಗಾಡಕ್ಕಾಗಲ್ವಲ್ಲ. ಅಪ್ಪ ಏನ್ ಮಾಡೋದು ದೇವ್ರೆ, ಇವಾಗ ನನ್ ಬೇರೆ ದಾರಿನೇ ಇಲ್ಲ, ನನ್ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಊರವ್ರ ಮುಂದೆ ಎಲ್ಲ ನನ್ ಮಕ್ಕಳನ್ನ ನಾನು ಒತ್ಕೊಂಡು ನೆರೆಸ್ತಾ ಇದೆ, ನನ್ ಮಕ್ಕಳು ಇಂಥ ಮಕ್ಕಳು ಎಲ್ಲೂ ಇಲ್ಲ ಲೋಕದಲ್ಲಿ ಅಂತ ನನ್ನ ಹೆಮ್ಮೆ ಕೊಚ್ಕೊಳ್ತಾ ಇದೆ. ಈಗ ಊರವ್ರ ಮುಂದೆ ತಲೆ ಎತ್ತಿ ತಿರುಗಾಡಕ್ಕಾಗಲ್ಲ, ಏನ್ ಮಾಡೋದು? ನನ್ ಮಾನ ಮರ್ಯಾದೆ ಎಲ್ಲ ಹೋಯ್ತು, ನನ್ ಬದುಕಿರೋ ಬದಲು ಸತ್ತೋಗದೆ ಎಷ್ಟು ಒಳ್ಳೇದು. ನಾನು ವಿಷ ಕುಡ್ಕ ಸತ್ತೋಗ್ತೀನಿ, ನಾನು ವಿಷ ಕುಡ್ಕ ಸತ್ತೋಗ್ತೀನಿ. ಏನ್ ಮಾಡೋದು, ಏನಕ್ ಬರ್ತಿರೋದು? ನನ್ ಮಕ್ಕಳನ್ನ ಹುಟ್ಟಿಸ್ದೆ ಬೆಳೆಸ್ದೆ ಸಾಕದೆ ಇವಾಗ ಹಿಂಗ್ ನೋಡ್ರಿ, ಹಿಂಗ್ ಮಾಡ್ಬಿಟ್ರಿ, ಏನ್ ಮಾಡೋದು? ನನ್ ಸತ್ತು ಹೋಗ್ಬೇಕಲ್ಲ. ಅಯ್ಯೋ ಹೋಗಿ ಬ್ರದರ್, ಎಲ್ಲರಿಗೂ ಹೇಳಕ್ ಆಗತ್ತ ನಮ್ ಕಷ್ಟನ, ಸುಮ್ನೆ ಹೋಗಿ ನೀವು. ಅಲ್ಲ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸಜೆಷನ್ ಕೊಡ್ಬೋದು. ಅಲ್ಲ ಎಲ್ಲರಿಗೂ ನಮ್ ಕಷ್ಟ ಹೇಳಕ್ ಆಗತ್ತ, ಆದಿ ಬೀದಿ ಬರೋರಿಗೆಲ್ಲ ನಮ್ ಕಷ್ಟ ಹೇಳ್ತಾ ಕೂತ್ಕೊಳಕ್ ಆಗತ್ತ? ಸುಮ್ನೆ ಹೋಗಿ ಬ್ರದರ್, ನಮ್ ಕಷ್ಟ ನಮ್ಗೆ ಬಂದ್ಬಿಟ್ರು ಇಲ್ಲಿ ತಲೆ ತಿನ್ನೋಕೆ, ಸುಮ್ನೆ ಹೋಗಿ ಅಲ್ಲಿ. ನಿಮ್ ಸಮಸ್ಯೆನ ಪರಿಹಾರ ಮಾಡಕ್ ಒಬ್ರು ಇದಾರೆ ಬ್ರದರ್, ಅಂತ ನಿಮ್ ಕೈಲ ಆಗಲ್ಲ ಬ್ರದರ್, ಅಂತ ಒಂದು ಸಮಸ್ಯೆ ನನ್ ಕುಟುಂಬದಲ್ಲಿ ನಿಮ್ ಕೈಲ ಆಗಲ್ಲ ಬಿಡಿ, ಸುಮ್ನೆ ಹೋಗಿ. ಒಂದು ಎರಡ್ ನಿಮಿಷ ಟೈಮ್ ಕೊಡಿ ಪ್ಲೀಸ್. ಎರಡ್ ನಿಮಿಷನಾ? ಹೌದು. ಸರಿ ಬ್ರದರ್, ನೀವು ಇಷ್ಟೆಲ್ಲ ಬೇಡ್ಕೊಳ್ಳುವಾಗ ಕೇಳ್ಕೊಳ್ಳುವಾಗ
ನನ್ನ ಮನಸ್ಸಲ್ಲಿರುವಂತ ಭಾರವನ್ನೆಲ್ಲ ನಿಮ್ಮ ಬಳಿಯಲ್ಲಿ ಹಂಚ್ಕೊಳ್ಬೇಕು ಅಂತಿದೆ. ಸರಿ ಕೂತ್ಕೊಡಿ ಬ್ರದರ್, ಕೂತ್ಕೊಡಿ ಹೇಳ್ತೀನಿ. ದೇವ್ರು ನಿಜವಾಗ್ಲೂ ಒಳ್ಳೇದ್ ಮಾಡ್ತಾರಾ ನನ್ಗೆ? ಯೇಸು ಅಂತ ಒಬ್ರು ಇದ್ದಾರೆ, ಅವ್ರನ್ನ ನೀವು ಸ್ವೀಕಾರ ಮಾಡಿದ್ರೆ, ನಂಬಿದ್ರೆ, ನಿಮಗೆ ಏನೇ ಸಮಸ್ಯೆ ಇದ್ರು ಅವರು ನಿಮಗೆ ಪರಿಹಾರ ಮಾಡ್ತಾರೆ. ಸರಿ ಬ್ರದರ್, ನೀವು ಇಷ್ಟೆಲ್ಲ ಹೇಳುವಾಗ ನನ್ನ ಮನಸ್ಸಿನ ಭಾರನ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತಾ ಇದೆ ಬ್ರದರ್. ಏನಿಲ್ಲ ಬ್ರದರ್, ನಮ್ಮ ಮನೇಲಿ ತುಂಬಾ ಸಮಸ್ಯೆ, ತುಂಬಾ ಮನಸ್ತಾಪಗಳು. ನಮ್ಮ ಹೆಂಡತಿ ಹೇಳುದು ಮತ್ತೆ ಕೇಳಲ್ಲ. ಫಿಲಮ್ ಅಂತೆ ಸೀರಿಯಲ್ ಅಂತ ನೋಡಿ ಅವ್ರು ಹಾಕಿದ ಡ್ರೆಸ್ಸೇ ವಸ್ತ್ರಗಳೇ ಬೇಕು ಅಂತೇಳಿ ನನ್ನ ಕೈಲಿ ಆಗಲ್ಲ. ನನ್ನ ಮಗಳು ಕರೆಕ್ಟ್ ಟೈಮಿಗೆ ಮನೆಗೆ ಬರೋದಿಲ್ಲ, ಪಿಕ್ಚರ್ ಅಲ್ಲಿ ಇಲ್ಲಿ ಅಂತ ಹೋಗ್ತಾಳೆ. ಮಗನ ನೋಡಿದ್ರೆ ತುಂಬಾ ಕುಡಿತಾನೆ, ಕುಡಿದು ಚಟಕ್ಕೆ ಒಳಗಾದ್ರೆ ಅದರಿಂದ ಬಿಡಕ್ಕಾಗಲ್ಲ ಅಂತ ನಿಮ್ಗೆ ಗೊತ್ತಲ್ಲ ಬ್ರದರ್. ಅವನ ಅಪ್ಪನ ದುಡಿಮೆಯಿಂದ ನನ್ನ ಮನೆ ಎಲ್ಲ ಕಾರ್ಯಗಳು ನಡೀತಾ ಇದೆ. ಹಿಂಗಿದೆ ಬ್ರದರ್ ನನ್ನ ಮನಸ್ಥಿತಿ. ಅದರಿಂದ ನಾನು ಇದರಿಂದ ಮನಸ್ಸಿಗೆ ತುಂಬಾ ನೋವಾಗಿ ಸೋತವಾಗಿ ವಿಷ ತಗೊಂಡು ಸಾಯ್ಬೇಕು ಅಂತ ಬಂದಿದ್ದೀನಿ ಬ್ರದರ್. ನೀವು ತಗ್ಗಿರೋ ಡಿಸಿಷನ್ಸ್ ತಪ್ಪಾದ ಡಿಸಿಷನ್, ಯಾಕಂದ್ರೆ ಈ ವಿಷಯ ಎಲ್ಲ ನಿಮ್ಗೆ ಬೇಕಾಗಿಲ್ಲ, ಯೇಸು ಎಂಬ ವಾಕ್ಯ ನಿಮ್ಗೆ ಬೇಕು. ಹೌದಾ ಬ್ರದರ್, ಹೇಳಿ ಬ್ರದರ್, ನಾನು ಏನ್ ಮಾಡ್ಬೇಕು ಇವಾಗ? ನನ್ನ ಮನೆ ಸರಿಯಾಗಿ ಏನಿಲ್ಲ, ನಾನೊಂದು ಪ್ರಾರ್ಥನೆ ಮಾಡ್ತೀನಿ. ಸರಿ ಬ್ರದರ್, ನೀವು ಮನೆಗೆ ಹೋಗಿ ನೀವು ಅದೇ ತರ ಪ್ರಾರ್ಥನೆ ಮಾಡಿ. ಸರಿ ಬ್ರದರ್, ಹೇಳಿ ಬ್ರದರ್, ನೀವು ನಿಮಿಷ ಪ್ರಾರ್ಥನೆ ಮಾಡೋಣ. ಸರಿ ಬ್ರದರ್, ಆಯ್ತು, ಮಾಡ್ಕೊಂಡು ಹಾಕ್ಬೇಕಾ? ಹೌದು. ಸರಿ ಬ್ರದರ್, ಓಕೆ ಹೇಳಿ ಬ್ರದರ್ ಏನಂತ. ತಂದೆಯಾದ ದೇವರೇ, ತಂದೆಯಾದ ದೇವರೇ, ನಾನು ಪಾಪಿ, ನಾನು ಪಾಪಿ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ನನ್ನ ಕುಟುಂಬ ದಾರಿ ತಪ್ಪಿದೆ, ದಾರಿ ತಪ್ಪಿದೆ. ನನ್ನ ಕುಟುಂಬವನ್ನು ಸರಿಪಡಿಸು. ನನ್ನ ಹೆಂಡತಿ ನನ್ನ ಮಗ ನನ್ನ ಮಗಳು ದಾರಿ ತಪ್ಪಿದ್ದಾರೆ. ನನ್ನ ಮಾತು ಕೇಳ್ತಿಲ್ಲ. ನಿನ್ನ ನಾಮದಲ್ಲಿ ನಾನು ಬೇಡಿಕೊಳ್ತೇನೆ. ಸರಿಪಡಿಸು. ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಒಪ್ಪಿಸಿಕೊಡ್ತೇನೆ. ಯೇಸು ನಾಮದಲ್ಲಿ ನಾನು ನನ್ನನ್ನು ಒಪ್ಪಿಸಿಕೊಟ್ಟು ನೀನು ನಿಜವಾದ ದೇವರೆಂದು ನಂಬಿ ಈ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಯೇಸು ನಾಮದಲ್ಲಿ ಆಮೇನ್. ಸರಿ ಬ್ರದರ್, ನೀವು ಪ್ರಾರ್ಥನೆ ಮಾಡಿದ್ರೆ ನನ್ನ ಮನಸ್ಸಿಗೆ ಏನೋ ಸಮಾಧಾನ ಸಿಗ್ತಾ ಇದೆ ಬ್ರದರ್. ನೀವು ಅವಾಗ ಸಿಗ್ತಾ ಇರಿ, ಆ ವಚನಗಳು ನನ್ಗೆ ಹೇಳ್ತಾ ಇರಿ ಬ್ರದರ್. ಖಂಡಿತ ಬ್ರದರ್, ನಿಮ್ಮ ಹೃದಯದಲ್ಲಿ ಯೇಸುವನ್ನು ನಂಬಿ ನಿಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿರಿ. ನಾನು ಸಿಗ್ತೀನಿ ಅವಾಗ. ಸರಿ ಬ್ರದರ್, ವಾಕ್ಯವನ್ನು ನಿಮ್ಮ ಹತ್ರ ಹಂಚಿಕೊಳ್ತೇನೆ. ಸರಿ ಬ್ರದರ್, ತುಂಬಾ ಒಳ್ಳೇದಾಯ್ತು ಬ್ರದರ್. ಸರಿ, ನಾನು ಹೋಗಿ ಬರ್ತೀನಿ ಬ್ರದರ್. ತುಂಬಾ ಥ್ಯಾಂಕ್ಸ್ ಬ್ರದರ್, ತುಂಬಾ ಸಂತೋಷ. ಸರಿ ಬ್ರದರ್, ಓಕೆ ಬ್ರದರ್. ಮನೆಗೆ ಹೋಗೋಣ, ಕಾಯ್ತಾ ಇರ್ತಾರೆ ಹೆಂಡತಿ ಮಕ್ಕಳೆಲ್ಲ. ಸರಿ, ಹೆಂಗೋ ಸಮಾಧಾನ ಸಿಕ್ತು, ಸಾಯ್ಬೇಕು ಅಂತ ಇದೆ, ಹೆಂಗೋ ಸಾಯುವಂತ ಆಲೋಚನೆ ಹೋಯ್ತು. ನಾನು ಯಾಕೆ ಸಾಯ್ಬೇಕು? ಏಸಪ್ಪ ಖಂಡಿತ ಒಳ್ಳೇದು ಮಾಡ್ತಾರೆ, ನಾನು ನಂಬಿಕೆಯಿಂದ ಹೋಯ್ತೀನಿ ಮನೆಗೆ. ಸರಿ ಹೋಗೋಣ. ಕ್ಷಮಿಸ್ಬಿಡ್ರಿ, ನಾನು ಅದು ಬೇಕು ಇದು ಬೇಕು ಅಂತ ಎಲ್ಲ ಕೇಳ್ರಿ. ಸೀರಿಯಲ್ ನೋಡಿ, ನಮ್ಮ ಹತ್ರ ಏನಿರುತ್ತೆ ಅಷ್ಟು ಮಾತ್ರ ನಾವು ಜೀವಿಸುವುದನ್ನ ಕಲಿಬೇಕು. ನನ್ನ ತಪ್ಪಾಯ್ತು, ಕ್ಷಮಿಸ್ರಿ. ಸರಿ ಬಿಡಿ ಲಕ್ಷ್ಮಿ, ಇನ್ಮುಂದೆ ಹಂಗ್ ಮಾಡ್ಬೇಡ. ಸರಿ, ಮಕ್ಕಳು ಬಂದ್ರ? ಬಂದಿದ್ದಾರೆ ಕಣ್ರಿ. ಲವಣ್ಯ ಅಪ್ಪ ಕರ್ತಿದ್ದಾರೆ ನೋಡು. ಸರಿ ಬಿಡಮ್ಮ, ಇನ್ ಮುಂದೆ ಹಂಗ್ ಮಾಡ್ಬೇಡ ಆಯ್ತಾ? ಸರಿ, ಕಿರಣ ಬನ್ನ. ಕಿರಣ ಪರವಾಗಿಲ್ಲ ಬಿಡ, ಪರವಾಗಿಲ್ಲ ಬಿಡ. ಸರಿ ಕಣ, ಇನ್ ಮುಂದೆ ಹಂಗ್ ಮಾಡ್ಬೇಡ. ಸರಿನಾ? ಸರಿ, ಏನಂತ ಹೇಳಿದ್ರೆ ನಿಮ್ ಬಳಿಲಿ ಒಂದ್ ವಿಷಯನ ಹಂಚ್ಕೋಬೇಕು. ನೀವ್ ಇದೆಲ್ಲ ಮಾಡಿದ್ರಿಂದ ನನ್ನ ಮನ್ಸಿಗೆ ತುಂಬಾ ನೋವಾಗಿ ಸಾಯ್ಬೇಕು ಅಂತೇಳಿ ಪಾರ್ಕ್ ಅಲ್ಲಿ ನಾನು ಹಾದು ಹೋಗ್ತಾ ಇರ್ಬೇಕಾರ ಒಬ್ಬ ಸಹೋದರರು ಸಿಕ್ಕಿದ್ರು. ಸಹೋದರ ಸಿಕ್ಬಿಟ್ಟು ಏಸಪ್ಪನ ಬಗ್ಗೆ ಹೇಳಿ ನನ್ನ ಕುಟುಂಬಕ್ಕೆ ಒಂದು ಪ್ರಾರ್ಥನೆ ಮಾಡಿದ್ರು. ಅಲ್ಲಿ ಪ್ರಾರ್ಥನೆ ಮಾಡಿ ಬಂದಂತ ಸಂದರ್ಭದಲ್ಲಿ ನೀವು ಇಲ್ಲೆಲ್ಲರೂ ಬದಲಾಗಿದ್ರ. ನಾವು ಈ ಒಂದು ಸಮಯದಲ್ಲಿ ಸಮಾಧಾನವನ್ನು ನಮ್ಮನ್ನು ಬದಲಾಯಿಸಿದಂತ ಏಸಪ್ಪಿಗೆ ನಾವು ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಜೀವಿಸೋರು ಆಗಿರೋಣ. ಈ ರಾತ್ರಿ ಸಮಯದಲ್ಲಿ ನಮ್ಮನ್ನು ಏಸಪ್ಪನ ಬಳಿ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಹಾ, ಪ್ರಾರ್ಥನೆ ಹೇಳ್ಕೊಟ್ಟಿದ್ರೆ ಆ ರೀತಿಯಾಗಿ ಮಾಡೋಣ. ಒಂದು ಹಾಡನ್ನು ಹಾಡೋಣ. ಸಂತೋಷ ಹುಕ್ಕುತ್ತೆ, ಸಂತೋಷ ಹುಕ್ಕುತ್ತೆ, ಸಂತೋಷ.
ಸರ್ ಓಕೆ.